ನಿಪ್ಪಾಣಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರಾಳ ದಿನ ಆಚರಣೆ ಮಾಡಿದ ನಾಲ್ವರು ನಗರಸಭೆ ಸದಸ್ಯರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಕರವೇಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವದಂದು ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ನಿಪ್ಪಾಣಿ ನಗರಸಭೆಯ ನಾಲ್ವರು ಸದಸ್ಯರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಕರವೇ ಸ್ಥಳೀಯ ತಾಲೂಕು ಘಟಕದ ಸದಸ್ಯರು ಧರಣಿ ಸತ್ಯಾಗ್ರಹ ಆರಂಭಿಸಿದರು. ನಿಪ್ಪಾಣಿ ಸ್ಥಳೀಯ ನಗರಸಭೆ ಸದಸ್ಯರಾದ ಜೈವಂತ್ ಬಾಟ್ಲೆ, ರಾಜು ಗುಂದೇಶ, ವಿನಾಯಕ್ ವಡೆ, ಸಂತೋಷ್ ಸಂಗಾಂವ್ಕರ್ ಈ ನಾಲ್ವರು ಸದಸ್ಯರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಳೀಯ ತಾಲೂಕು ಅಧ್ಯಕ್ಷ ಕಪಿಲ್ ಕಮತೆ ಮತ್ತು ಸದಸ್ಯರು ಮಂಗಳವಾರದಿಂದ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ನಗರಸಭೆಗೆ ಆಯ್ಕೆಗೊಂಡು ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆಂದು ಮತ್ತು ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸ್ಥಳೀಯ ತಹಶೀಲ್ದಾರರಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಉಪವಿಭಾಗಾಧಿಕಾರಿಗಳು ವಿಚಾರಣೆ ನಡೆಸಿ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಕಳುಹಿಸಿದ್ದರು. ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಜರುಗಿಸದೇ ಇದ್ದ ಹಿನ್ನೆಲೆಯಲ್ಲಿ ಕರವೇ ತಾಲೂಕು ಘಟಕ ಧರಣಿ ಸತ್ಯಾಗ್ರಹ ಆರಂಭಿಸಿದೆ. ಸದಸ್ಯರನ್ನ ಅಮಾನತ್ ಮಾಡಬೇಕಂತ ತಹಶೀಲ್ದಾರ್ ಆಫೀಸ್ ಹತ್ರ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೀವಿ ಮತ್ತು ನಾವು ಕಳೆದ ಮೂರು ತಿಂಗಳಿನಿಂದ ಮನವಿ ಕೊಡ್ಕೋದ್ ಬಂದಿದ್ದೀವಿ. ಇನ್ನ ಮಟ್ಟ ಯಾವುದೂ ತನಿಖೆ ಆಗಲಿಲ್ಲ. ತಹಶೀಲ್ದಾರ್ ಅವರು ಡಿ ಸಿ ಅವ್ರಿಗೆ ಕಳಿಸಿದ್ದಾರೆ ಪತ್ರ ಮತ್ತು ಡಿ ಸಿ ಅವರು ಎಸ್ ಸಿ ಅವ್ರಿಗೆ ಕಳಿಸಿ ಅವ್ರ ಮುಖಾಂತರ ಕಾಗದ ಪತ್ರವನ್ನು ತಗೊಂಡಿದ್ದಾರೆ. ಎಲ್ಲ ಇನ್ನ ಮಟ್ಟ ಯಾವುದೂ ತನಿಖೆ ಆಗಲಿಲ್ಲ. ತನಿಖೆ ಆಗೋ ಮಟ್ಟಕ್ಕೆ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾಲ್ಕು ಜನ ಸದಸ್ಯರನ್ನ ಅಮಾನತ್ ಮಾಡ್ಬೇಕಂತ ಕೆಲವರು ಮೂರು ತಿಂಗಳಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅಂದರೂ ಯಾವುದೂ ಥರ ಕ್ರಮವನ್ನು ಜರುಗಿಸಲಿಲ್ಲ. ಅವರು ತಕ್ಷಣ ಅಮಾನತ್ ಮಾಡ್ಬೇಕಂತ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿವಿ. ಇನ್ನು ಡಿ ಸಿ ಸಾಹೇಬ್ರವನ್ನು ಪತ್ರ ಕೊಟ್ಟರು ಸುದ ಯಾವುದೂ ತನಿಖೆ ಮಾಡಲಿಲ್ಲ. ಇದನ್ನು ಮುಂದೆ ಮಾಡಬೇಕು ಮತ್ತು ದಯಮಾಡಿ ಶಾಸಕ ರೈತರನ್ನಲ್ಲೇ ಇಂಟರ್ಫೇರ್ ಆಗೋದು ಬಂದ್ ಮಾಡಬೇಕು. ಅವ್ರು ಕಟ್ಟ ಕನ್ನಡ ಅಭಿಮಾನಿ ಇದ್ದರೆ ಅವರು ನಮ್ಮ ಕನ್ನಡಕ್ಕೆ ಸಪೋರ್ಟ್ ಕೊಟ್ಟು ಅವ್ರನ್ನ ಅಮಾನತ್ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕು. ಪ್ರತಿಯೊಂದು ಈ ಥರದಾಗ ಶಾಸಕರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ತಮ್ಮ ಕಾರ್ಯಕರ್ತರನ್ನು ಕಳಿಸಿ ಅಲ್ಲಿ ಆಫೀಸರ್ನ ಇನ್ಕ್ವೈರಿ ಮಾಡ್ಲಿಕ್ಕೆ ತಡ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು ಅವರು. ಇಲ್ಲ ಇಲ್ಲ ಅಂದರೆ ನಾವು ಯಾರೂ ಬರಲಿ, ನಾವು ಹೇಳಂಗಿಲ್ಲ. ಡಿ ಸಿ ಸಾಹೇಬ್ರು ಬಂದು ಲಿಖಿತವಾಗಿ ಪತ್ರ ಕೊಟ್ಟರೆ ಇವನ್ನ ಅಮಾನತ್ ಮಾಡಿದೀವ ಅಂತ ಕೊಡ್ತಾರೆ. ಅವತ್ತು ದಿನ ನಾವು ಇಲ್ಲಿಂದ ಉಪವಾಸಗಳನ್ನು ಮುಕ್ತಾಯ ಮಾಡ್ತೀವಿ. ಆ ಮಟ್ಟಕ್ಕೆ ಕಂಟಿನ್ಯೂ ಇರುತ್ತೆ. ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ನಾಗೇಶ್ ಮಾಳಿ, ಯುವ ಘಟಕದ ಅಧ್ಯಕ್ಷ ನಾಗೇಶ್ ಕಾಡಾಪುರೆ, ಸದಸ್ಯ ಸಿದ್ದು ಕಬಾಡೆ, ಗಣೇಶ್ ಬಾಟ್ಲೆ ಬೆಂಬಲ ಸೂಚಿಸಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಈ ಸತ್ಯಾಗ್ರಹದಲ್ಲಿ ಕರವೇ ಸ್ಥಳೀಯ ತಾಲೂಕು ಉಪಾಧ್ಯಕ್ಷ ಅವಿನಾಶ್ ಟೊಂಬ್ರೆ, ಕಪಿಲ್ ಕಮತೆ, ಕಾರ್ಯದರ್ಶಿ ಜೈವಂತ್ ಪಾಟೀಲ್, ಸದಸ್ಯ ಆನಂದ್ ಇಳಿಗೇರ್, ಜಾವೇದ್ ಮಕಾಂದಾರ್, ವಿಠಲ್ ಬಾನ್ಸೆ, ಸುರೇಶ್ ಶಿಂದೆ, ಸೌರಭ್ ತಳ್ವಾರ್, ಅಶೋಕ್ ಇಳಿಗೇರ್, ಅಪ್ಪ ಸಬ್ಸಾಗರ್ ಮೊದಲಾದವರು ಉಪಸ್ಥಿತರಿದ್ದರು.